ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 259ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾಮ ಲಕ್ಷ್ಮಣ ಸೀತೆ ಚಿತ್ರಕೂಟವನ್ನು ತೊರೆದು ಬೇರೆ ಅರಣ್ಯದತ್ತ ಹೊಂಟಿರ್ತಾರೆ. ದಾರಿ ಮಧ್ಯದಲ್ಲಿ ಅತ್ರಿಮುನಿ ಆಶ್ರಮ ಶಕ್ತಿದೆ, ಅತ್ರಿಮುನಿಗಳಿಗೆ ಭೇಟಿ ಆಗ್ತಾರೆ, ಪರಿಚಯ ಮಾಡಿಸ್ಕೊಳ್ತಾರೆ. ಅತ್ರಿಮುನಿ ಇದ್ದವರ ಅನ್ಸೆಯ ಪರಿಚಯ ಮಾಡಿಸ್ಕೊಂಡು ಸೀತೆಯನ್ನು ಅನ್ಸೆಗಳ ಹತ್ರ ಕಳಿಸ್ಕೊಡ್ತಾರೆ. ಮುಂದೆ ಅನ್ಸೆ ಏನು ಮಾಡ್ತಾರೆ ಅಂದರೆ, ಸೀತೆಯ ಒಂದು ಸ್ವಭಾವ ನೋಡಿ, ಅಂದರೆ ಅರಣ್ಯಕ್ಕೆ ಗಂಡನೊತ್ತೆಗೆ ಬಂದಂತಹ ಎಲ್ಲ ತ್ಯಾಗವನ್ನು ಮಾಡಿ ಬಂದಂತಹ ಆಕೆ ಸ್ವಭಾವ ನೋಡಿಕೊಂಡು ಮೊದಲು ಕೇಳಿರ್ತಾಳೆ. ಇದೆಲ್ಲ ಆಕೆದು ಚರಿತ್ರೆ ಎಲ್ಲ ಗೊತ್ತಿರ್ತದೆ ಇವಳಿಗೆ, ಇತಿಹಾಸ ಎಲ್ಲ ಕೇಳಿರ್ತಾಳೆ ಆಕೆ ಹುಟ್ಟಿನಿಂದ ಹಿಡ್ಕೊಂಡು. ಆವಾಗ ಆಕೆ ಸಂತೋಷದಿಂದ ಸೀತೆಗೆ ಯಾವಾಗಂದ್ರೆ ಪತಿವೃತ್ತ ಧರ್ಮದ ಉಪದೇಶಗಳನ್ನು ಮಾಡ್ತಿರ್ತಾಳೆ. ಅಂದರೆ ಮದುವೆಯಾದಂಥ ಹೆಣ್ಣು ಹೇಗಿರಬೇಕು, ಹೆಣ್ಣು ಗಂಡದ ಮಧ್ಯೆ ಗಂಡಿನ ಮಧ್ಯೆ ಸಂಬಂಧ ಆಗಿರಬೇಕು, ಹೆಂಡತಿಯಾದವಳು ಯಾವ ರೀತಿ ಇರಬೇಕು, ಗಂಡನಾದವನು ಕೂಡ ಯಾವ ರೀತಿ ಇರಬೇಕಂತೇಳಿ ಸೀತೆಗೆ ಈ ಉಪದೇಶವನ್ನು ಮಾಡ್ತಿರ್ತಾಳೆ. ಅದನ್ನೇ ನಾವು ವಾಲ್ಮೀಕಿಯವರು ಯಾವ ರೀತಿ ಮುಂದುವರಿಸಿದರು ಅನ್ನೋದನ್ನು ಮುಂದುವರ್ಸೋಣ. ಸದಾಪತಿಯನ್ನು ಪ್ರೀತಿಸುವ ಹೆಣ್ಣು ಲೋಕಕ್ಕೆ ಮಾನ್ಯಳು. ಯಾವ ಹೆಣ್ಣು ವಿವಾಹ ಆದ ಮರಣೆ ಕ್ಷಣದಿಂದಲೇ ತನ್ನ ಗಂಡನನ್ನೇ ಪ್ರೀತಿ ಮಾಡ್ತಾಳೆ, ಮಾನ್ಯತೆ ಕೊಟ್ಟಂಗ ಸಾರ್ವಜನಿಕ ಮುಂದೆ ವಿವಾಹ ಆದ ಕೂಡಲೇ ಒಂದು ಮಾನ್ಯತೆ ಆಕೆ ಸ್ವೀಕೃತಿ ಸ್ವೀಕೃತಿ ಆಗಿರ್ತದೆ. ಗಂಡನ ಮತ್ತು ಜೀವನ ಉದ್ದಕ್ಕೂ ಅವನೇ ಆಕೆ ಗಂಡಿಯಾಗಿ ಬದುಕನ್ನು ಸಾಗಿಸಬೇಕಾಗಿರ್ತದೆ. ಅದಕ್ಕೆ ಇಲ್ಲಿ ಆಕೆ ಏನು ಮಾಡಬೇಕಂದ್ರೆ ಸದಾ ಯಾವಾಗಲೂ ಗಂಡನನ್ನೇ ಪ್ರೀತಿ ಮಾಡಬೇಕು. ಸುಖದಲ್ಲಿಯೂ ಪ್ರೀತಿ ಮಾಡಬೇಕು, ದುಃಖದಲ್ಲಿಯೂ ಪ್ರೀತಿ ಮಾಡಬೇಕು, ಜಗಳಾದಾಗ ಪ್ರೀತಿ ಮಾಡಬೇಕು. ಕೆಲವೊಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರ್ತಾವೆ, ಎಲ್ಲ ಬದುಕಿನಲ್ಲಿ ಇರುವುದನ್ನೇ ಇದೆ, ಎಲ್ಲರ ಮನಸ್ಸು ಒಂದೇ ಇರುವುದಿಲ್ಲ. ಮನಸ್ಸಿನ ಏನು ಆಲೋಚನೆ ಏನಿದೆ ಅದು ಮನುಷ್ಯನಿಂದ ಮನುಷ್ಯಿಗೆ ಬದಲಾಗ್ತಿದೆ. ಅದು ಸಹಜನ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರೋದು ಸಹಜನ ಗಂಡ ಏನಿರಂತೆ. ಬಟ್ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಯಾವುದು ಗಂಡನಿಗೆ ಬೇಡಾಗಿದೆ, ಯಾವುದು ತನಗೆ ಬೇಡಾಗಿದೆ ಅಂತ ಒಂದು ಬಿಟ್ಟು ಬಿಡಬೇಕು. ಗಂಡನಿಗೆ ಬೇಕಾದದ್ದು ತನಗೆ ಬೇಕಾದದ್ದು ಕಾಮನ್ ಇದ್ದು ಅಂದರೆ ಅದರ ಮೇಲೆ ಬದುಕನ್ನು ಸಾಗಿಸ್ಕೊಂಡು ಹೋದರೆ ಅವಾಗ ಏನಾಗ್ತಿದೆ, ವೈವಾಹಿಕ ಜೀವನ ಯಶಸ್ವಿ ಆಗ್ತಿದೆ. ಮದುವೆ ಆದಾಗಿಂದ ಕೊನೆಯ ಉಸಿರುವರೆಗೆ ಪತಿ ಪತ್ನಿ ಜೊತೆಯಾಗಿದ್ದರಿಂದ ಅದು ಒಂದು ಯಶಸ್ವಿ ಪೂರ್ಣ ದಾಂಪತ್ಯ ಜೀವನ ಬರ್ತಿದೆ. ಅದನ್ನ ಅವಳು ಹೇಳ್ತಾಳೆ, ಯಾವ ಹೆಣ್ಣು ಸದಾ ಗಂಡನ ಜೊತೆಗೇ ಇರ್ತಿದೆ ಆ ಹೆಣ್ಣು ಧನ್ಯಳು ಅಂತ ಹೇಳ್ತಾಳೆ. ಮುಂದುವರಿಸಿ ಇಲ್ಲಿ ಹೆಂಡತಿಯಂತೆ ಗಂಡನೂ ಕೂಡ ಪ್ರತಿ ಕ್ಷಣದಲ್ಲಿ ಪ್ರತಿ ಸಂದರ್ಭದಲ್ಲಿ ಹೆಂಡತಿಗೆ ಒಂದು ರಕ್ಷಣಾ ಕವಚಾಗಿ ನಿಲ್ಲಬೇಕು. ಹೆಂಡತಿಗೆ ರಕ್ಷಣಾ ಕವಚಾಗಿ ನಿಲ್ಲಬೇಕು, ಹೆಂಡತಿಯೊಂದಿಗೆ ಒಬ್ಬ ಸ್ನೇಹಿತನಾಗಿ ಜೀವನವನ್ನು ತೆಗಿಬೇಕು. ಇದು ಗಂಡನದು ಧರ್ಮ, ಪತಿ ಧರ್ಮನೂ ಇದು, ಅವನ ಜವಾಬ್ದಾರಿನೂ ಇದು ಅಂತ ಹೇಳ್ತಾ ಮುಂದುವರಿತಾಳೆ. ಈ ಗಂಡ ಹೆಂಡತಿ ಇದೇನು ವೈವಾಹಿಕ ಜೀವನ ಇದು, ಇದು ಒಂದು ದೊಡ್ಡ ತಪಸ್ಸು. ತಪಸ್ಸು ಅಂದರೆ ಬರೀ ಹೋಗಿ ಎಲ್ಲೋ ಒಂದು ಗುಡ್ದಾಗ ಕೂತು ಅರಿವ್ಯಾ ಕೂತು ಗವ್ಯಾ ಕೂತು ಅದು ಏನು ಆತ್ಮಾವಲೋಕನೆ ಮಾಡಿಕೊಂಡು ಕೂಡುದು ಧ್ಯಾನ ಮಾಡು ಮಂತ್ರ ಪಠಣ ಮಾಡುದು ಇದಷ್ಟೇ ಅಲ್ಲ. ಇದು ಏನಿದೆ ಅಲ್ಲ, ಮದುವೆ ಆದ ಕ್ಷಣದಿಂದ ಉಸಿರಿನ ಕೊನೆ ಉಸಿರಿನ ಕ್ಷಣ ತನಕನೂ ಏನಿದೆ ಅಲ್ಲ, ಗಂಡ ಹೆಂಡತಿ ಏನು ಜೀವನದ್ದಕ್ಕೂ ಸಾಧ್ಯತೆ, ಅದು ಒಂದು ದೊಡ್ಡ ತಪಸ್ಸು. ವೈವಾಹಿಕ ಜೀವನ ಒಂದು ತಪಸ್ಸು. ಆ ತಪಸ್ಸಿನಿಂದ ಸಿಗುವಂಥ ಫಲ ಕೆಡುವುದಿಲ್ಲ, ಅದು ಯಾವಾಗಲೂ ನಿಮ್ಗೆ ಒಳ್ಳೆಯ ಫಲವನ್ನು ಕೊಡ್ತಿದೆ ಅಂತ ಅನಸೂಯ ಅವರಿಗೆ ಹೇಳ್ತಾಳೆ. ಮುಂದುವರೆದು ಭಾವನೆ ನಡತೆಗಳಿಂದ ಗಂಡನ ಕುಣಿಸುವ ಹೆಣ್ಣು. ಇನ್ನು ನೋಡ್ರಿ, ಲೋಕಕ್ಕೆ ಕಂಟಕ ಹೆಣ್ಣು ಯಾವುವು? ವಿವಾಹಿತ ಇರ್ಬೋದು, ವಿವಾಹಿತ ಇಲ್ಲದೇ ಇರ್ಬೋದು. ಯಾವ ಹೆಣ್ಣಿನಲ್ಲಿ ಗಂಡಸ ಅಂದರೆ ಗಂಡಿನ ದೌರ್ಬಲ್ಯಗಳನ್ನು ತಿಳಿದುಕೊಂಡು ಆ ಗಂಡನನ್ನು ಏನು ಕುಣಿಸ್ತಾ ಇರ್ತದ, ಶೋಷಣೆ ಮಾಡ್ತಾ ಇರ್ತದ, ಆ ಹೆಣ್ಣು ಒಳ್ಳೆಯದಲ್ಲ. ಅಂತಹ ಸ್ವಭಾವ ಹೆಣ್ಣಿನಲ್ಲಿ ಇರಕ್ಕೂ ಗಂಡಿನಲ್ಲಿ ಇರಕ್ಕೂಡುದು. ಹೆಣ್ಣಿನ ಒಂದು ದೌರ್ಬಲ್ಯಗಳನ್ನು ನೋಡಿಕೊಂಡು ಗಂಡು ಸಹಿತ ಅವಳು ಕುಣಿಸೋಕೆ ಪ್ರಯತ್ನ ಮಾಡ್ತಾರೆ, ಅದು ತಪ್ಪೇ. ಮುಂದೆ ಅದೇ ಪ್ರಕಾರ ಗಂಡಿನಲ್ಲಿ ದೌರ್ಬಲ್ಯಗಳನ್ನು ನೋಡ್ಕೊಂಡು ಹೆಣ್ಣು ಕುಡಿಸಾಕ್ ಹೊಡಿತಾರೆ, ಅದು ತಪ್ಪೇ. ಇವು ಗಂಡಿನಲ್ಲಿನೂ ಇರಬಾರ್ದು, ಈ ಸ್ವಭಾವ ಹೆಣ್ಣಿನಲ್ಲಿನೂ ಇರಬಾರ್ದು. ಮುಂದುವರೆದು ಹೇಳ್ತಾರೆ, ಸದ್ಗುಣ ದುರ್ಗುಣ ತಿಳಿಯದ ಜ್ಞಾನಿ.
ಯಾವ ಅಜ್ಞಾನಿಗೆ ಯಾವ ಮನುಷ್ಯನಿಗೆ ಸರಿ ಯಾವುದು ತಪ್ಪು ಯಾವುದು ಸದ್ಗುಣ ಯಾವುದು ದುರ್ಗುಣವೇ ಯಾವುದು ಒಳ್ಳೆ ಗುಣ ಯಾವುದು ಕೆಟ್ಟ ಗುಣ ಯಾವುದು ಇದರ ಅಂತರ ತಿಳಿಲಿಲ್ಲಂದ್ರೆ ಅವ ಮಹಾ ಅಜ್ಞಾನಿ ಅವ ಅವ ಇದ್ದು ಏನಂತಾನೆ ಜೀವಂತಿದ್ದು ಸತ್ತಂಗ ಮನುಷ್ಯ ಅದರಂತೆ ಅಜ್ಞಾನಿ ಹೆಣ್ಣು ಲೋಕಕ್ಕೆ ಕಂಟಕ ಅದರಂತೆ ಯಾವ ಹೆಣ್ಣಿಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಸದ್ಗುಣ ಯಾವುದು ದುರ್ಗುಣ ಯಾವುದು ಒಳ್ಳೆ ನಡತೆ ಯಾವುದು ಕೆಟ್ಟ ನಡತೆ ಯಾವುದು ಇದ್ರ ಬಗ್ಗೆ ಅವಳಿಗೆ ತಿಳುವಳಿಕೆ ಇರಲಿಲ್ಲಂದ್ರೆ ಅಂಥ ಹೆಣ್ಣು ಅಂತ ಗಂಡು ಸಮಾಜಕ್ಕೆ ಕಂಟಕ ಅವ್ರ ಬದುಕಿಗೂ ಕಂಟಕ ಆಗ್ತಾರೆ ಮನೆತನಕ್ಕೂ ಕಂಟಕ ಆಗ್ತಾರೆ ಮತ್ತು ಲೋಕಕ್ಕೂ ಕಂಟಕ ಲೋಕ ಅಂದ್ರೆ ಸಮಾಜ ಇಡೀ ಮಾನವ ಕುಲಕ್ಕೇ ಅವರು ಕಂಟಕ ಆಗ್ತೀವಿ ಈಗ ನೋಡ್ತಾ ಇರ್ತೀವಿ ಇತಿಹಾಸದಾಗ ಕೆಲವೊಂದು ಯುದ್ಧಗಳಾಗ್ತಾವೆ ಹೊಡೆದಾಟ ಆಗ್ತಾವೆ ಹೊಡೆದಾಟ ಕೊಲೆ ಅದು ಎಲ್ಲ ಆಗ್ತಿರ್ತಾವೆ ಹೆಣ್ಣಿಗಾಗಿಯೂ ಆಗ್ತಿರ್ತಾವೆ ಹೆಣ್ಣ ಕಾರಣನ ಭಾಳ ಇದೆ ನಮ್ಮದು ಎರಡನೇ ಜಾಗ ಒಂದನೇ ಜಾಗತಿಕ ಯುದ್ಧ ನೋಡಿ ಅಲ್ಲಿಯೂ ಹಂಗೆ ಬರ್ತಿದೆ ಮಹಾಭಾರತ ರಾಮಾಯಣದ ಮಹಾಭಾರತದಾಗ ನೋಡಿ ಯುದ್ಧವಾದ ಬರ್ತಿದೆ ರಾಮಾಯಣದಲ್ಲಿ ನೋಡಿ ಅದೇ ಬರ್ತಿದೆ ಇಲ್ಲೇ ಹೆಣ್ಣಿನಿಂದನೇ ಇವೆಲ್ಲನೂ ಆಗ್ತಾವ ಅದಕ್ಕೆ ಬಸವನವ್ರು ಹೇಳ್ತಾರೆ ಚೆಲಬೇಕು ಶರಣಂಗೆ ಪರ ಸ್ತ್ರೀಯನ್ನು ಅಂತ ಮನುಷ್ಯನಲ್ಲಿ ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು ತಿಳ್ಕೊಬೇಕು ಆ ಶಕ್ತಿ ಇತ್ತಂದ್ರೆ ಈ ದುರಂತಗಳಾಗುವುದಿಲ್ಲ ಮತ್ತು ಇದನ್ನು ತಿಳ್ಕೊಳ್ಳುವಂಥ ಶಕ್ತಿ ಇರಲಿಲ್ಲಂದ್ರೆ ಆ ಹೆಣ್ಣಾಗಲಿ ಗಂಡಾಗಲಿ ಅವರು ಲೋಕಕ್ಕೆ ಕಂಟಕ ನಿನ್ನಂಥ ಸದ್ಗುಣಿ ಹೆಣ್ಣು ಲೋಕಕ್ಕೆ ಆದರ್ಶ ಸೀತೆ ನಿನ್ನ ಬಗ್ಗೆ ಹೇಳೋದಾದರೆ ನಿನ್ನ ಗುಣಗಳ ಬಗ್ಗೆ ನಾನು ತಿಳ್ಕೊಂಡೇನೆ ನೀನು ಈ ಜಗತ್ತಿಗೆ ಆದರ್ಶ ಹೆಣ್ಣು ನಾವು ಪೌರಾಣಿಕ ಇದರಲ್ಲಿ ಹೇಳ್ತಿರ್ತಾರೆ ಈ ಹರಿಕತೆ ಹೇಳೋ ಕಾಲಕ್ಕೆ ಹೇಳ್ತಿರ್ತಾರೆ ಪತಿವರ್ತಿಯರ್ದ ಯಾಕೆ ಹೇಳ್ತಿರ್ತಾರಂದ್ರೆ ಹೆಣ್ಣು ಮದುವೆ ಆದ ಹೆಣ್ಣು ವಿವಾಹ ಆದ ವಿವಾಹಿತ ಹೆಣ್ಣು ತನ್ನ ಧರ್ಮ ಏನು ತಾವು ಹೇಗೆ ನಡಿಬೇಕು ಯಾಕಂದ್ರೆ ಚಂಚಲ ಸ್ವಭಾವ ಹೆಣ್ಣಿಂದ ಇದದು ಅದು ಹುಟ್ಟು ಬಂದಿರ್ತಿದೆ ಬಟ್ ಆ ಒಂದು ಚಂಚಲ ಸ್ವಭಾವದ ಮೇಲೆ ನಿಯಂತ್ರಣ ಮಾಡಿಕೊಂಡು ವಿವಾಹಿತೆಯನ್ನು ಯಾವ ರೀತಿಯಾಗಿ ಹೋಗಬೇಕು ಅನ್ನೋದು ಬಹಳ ಮುಖ್ಯ ಇರ್ತದೆ ಅದಕ್ಕೆ ನೀನೇನಿದೆಯಲ್ಲ ನೀನು ಜಗತ್ತಿಗೆ ಆದರ್ಶ ಅದಕ್ಕೆ ನೋಡ್ರಿ ಕೆಲವೊಂದು ಮಂದಿ ಪತಿವರ್ತಿಯರಲ್ಲಿ ಇಂಪಾರ್ಟೆಂಟ್ ಈ ರಾಮಾಯಣದಲ್ಲಿನ ಬರೋರು ಅನಸೆಯನೋ ಪತಿವರ್ತಿಯದ ಆದರ್ಶನಾಕಿ ಮುಂದು ಸೀತೆ ಪತಿವರ್ತೆಯ ಆದರ್ಶ ಇಂಥ ಆದರ್ಶ ಸ್ತ್ರೀಯರೇನದಲ್ಲ ಬಹಳ ಜನ ಇಲ್ಲಿ ನಾವು ಓದಲಿಕ್ಕೆ ನಮಗೆ ಓದಲಿಕ್ಕೆ ಸಿಗ್ತಿದೆ ಅದನ್ನು ಮುಂದುವರೆಸಿ ಹೇಳ್ತಾರೆ ಪತಿಯಲ್ಲಿ ಭಕ್ತಿ ಇರಲಿ ಪತ್ನಿಗೆ ನಿಷ್ಠಾವಂತಳಾಗು ಪತಿಯಲ್ಲಿ ಭಕ್ತಿ ಇರಲಿ ಹೆಣ್ಣಿಗೆ ಗಂಡಿನಲ್ಲಿ ಭಕ್ತಿ ಇರಬೇಕು ಬಹಳ ಭಕ್ತಿ ಅಂದರೆ ಏನಂದರೆ ಸಬ್ಮಿಷಿವ್ ಅಂದರೆ ದಾಸ ಆಗಿ ಹೋಗುವುದಿಲ್ಲ ಸಬ್ಮಿಷಿವ್ ಅಂದರೆ ದಾಸ ಅಲ್ಲ ಅವರೊಂದಿಗೆ ನಾವು ಲೀನಾಗಿರಬೇಕು ಅವರ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅವರ ನಡತೆಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ನಾವು ಅದರಿಂದ ನಾವೇನು ಮಾಡಬೇಕು ಅವರಲ್ಲಿ ಒಂದು ಭಕ್ತಿ ಇಟ್ಕೊಂಡು ಹೋಗಬೇಕು ಪತಿಗೆ ನಿಷ್ಠಾವಂತಳಾಗಬೇಕು ಹೆಂಡತಿ ಆದವಳು ಗಂಡನಿಗೆ ಯಾವಾಗಲೂ ನಿಷ್ಠಾವಂತಳಾಗಬೇಕು ನಿನ್ನೆ ನಿಮಗೆ ಅಹಲ್ಯ ಉದ್ಧಾರದಾಗ ಹೇಳಿದ್ದೀನಿ ಅಹಲ್ಯದಲ್ಲಿ ಇಬ್ಬರದು ತಪ್ಪಿರ್ತದೆ ಇಂದ್ರದು ತಪ್ಪಿರ್ತದೆ ಅಹಲ್ಯಂದು ತಪ್ಪಿರ್ತದೆ ಅದಕ್ಕೆ ಗೌತಮನು ಇಬ್ಬರಿಗೂ ಶಿಕ್ಷೆ ಕೊಟ್ಟಿರ್ತಾನೆ ಅಲ್ಲಿ ಅದು ಬರ್ತಿದೆ ಅದಕ್ಕೆ ಇಲ್ಲೇನಾಗ್ತಿದ್ದಂದ್ರೆ ಗಂಡಗೆ ಹೆಂಡತಿ ನಿಷ್ಠೆಯಿಂದಿರಬೇಕು ಇಲ್ಲಿ ನಿಮ್ಗೆ ಹೇಳಿದೆಲ್ಲ ಈ ಕಾಮದ ಬಂದುಬಿಡ್ತಿದೆ ಕಾಮದ ಏನಿದೆ ಅದು ವೈಯಕ್ತಿಕ ಸ್ವಾತಂತ್ರ್ಯ ಮೊನ್ನೆ ನಮ್ಮ ಸುಪ್ರೀಂ ಕೋರ್ಟ್ ಸಹಿತ ಹೈಕೋರ್ಟ್ನಾಗ ಇವೆಲ್ಲ ವಿಷಯ ಆಗ್ಯಾವ ಅದು ವ್ಯಕ್ತಿಗತ ಸ್ವಾತಂತ್ರ್ಯ ಬಯಾಲಾಜಿಕಲ್ ಅಥವಾ ಇನ್ಸ್ಟಿಂಕ್ಟ್ ಪ್ರವೃತ್ತಿ ಅದು ಮೇಲೆ ನಿಯಂತ್ರಣ ಇವೆಲ್ಲ ಸರಿನೇ ಬಟ್ ಮದುವೆ ಆದ ನಂತರ ಒಂದು ಸಾಮಾಜಿಕ ಒಡಂಬಡಿಕೆ ಇರ್ತಿದೆ ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಕರಿತೀವಿ ನಾವು ಸೋಷಿಯಲ್ ಕಾಂಟ್ರಾಕ್ಟ್ ಏನದಲ್ಲ ಅದು ಬ್ರೀಚ್ ಆಗಬಾರ್ದು ಅದಕ್ಕೆ ಧಕ್ಕೆ ಉಂಟಾಗಬಾರ್ದು ಅದಕ್ಕೆ ಹೆಂಡತಿ ಗಂಡನಲ್ಲಿ ನಿಷ್ಠೆಯನ್ನು ಹೊಂದಿರಬೇಕು ಗಂಡ ಹೆಂಡತಿಯಲ್ಲಿ ನಿಷ್ಠೆಯನ್ನು ಹೊಂದಿರಬೇಕು ಪ್ರಾಮಾಣಿಕಳಾಗು ಗಂಡನಿಗೆ ಯಾವಾಗಲೂ ಪ್ರಾಮಾಣಿಕತೆಯಿಂದ ಸತ್ಯವನ್ನು ನೀಡ್ತಾ ಹೋಗಬೇಕು ಯಾವುದನ್ನು ಬಚ್ಚಿಟ್ಕೊಳ್ಳಬಾರದು ಏನೇ ಇತ್ತನ ಸ್ಪಷ್ಟವಾಗಿ ಗಂಡನ ಮುಂದೆ ಅವನ ಗಂಡ ಹೆಂಡತಿ ತಮ್ಮ ವಿಚಾರಗಳನ್ನು ಯಾವಾಗಲೂ ಹಂಚಿಕೊಳ್ತಾ ಇರಬೇಕು ಒಬ್ಬರೊಬ್ಬರಿಗೆ ಪ್ರಾಮಾಣಿಕರಾಗಿ ಇರಬೇಕು ಮುಂದೆ ಅದರ ಫಲ ಅನುಭವಿಸಿ ಒಂದೊಳ್ಳೆ ಹೀಗೆ ನಿಷ್ಠಾವಂತ ಗಂಡ ಹೆಂಡಿದ್ರಾದ್ರಂದ್ರೆ ನಿಮ್ಮ ವಿವಾಹಿಕ ಜೀವನ ಒಳ್ಳೆಯದಾಗ್ತದೆ ಅದರಿಂದ ನಿಮಗೆ ಸಿಗುವಂಥ ಫಲಗಳು ಎಲ್ಲನೂ ಒಳ್ಳೆಯ ಫಲಗಳು ಸಿಗ್ತಾವೆ ಯಾವುದೇ ನಿಮಗೆ ಕೆಟ್ಟ ಕೆಡಕುಗಳು ಆಗುವುದಿಲ್ಲ ಅಂಥೇಳಿ ಅನಸೂಯ ಸೀತೆಗೆ ಪತಿವರ್ತ ಧರ್ಮದ ಬಗ್ಗೆ ಹೇಳ್ತಾನೆ ಅನಸೂಯಾಳ ಉಪದೇಶ ಕೇಳಿ ಅಸೂಯೆ ಪಡೆಯದೆ ಆಕಿದೆಲ್ಲ ಕೇಳ್ತಾಳೆ ಹೇಳೋ ಕಾಲ ಕೆಲವು ಮಂದಿಗೆ ದೊಡ್ಡವ್ರಿಗೆ ಏನೋ ಹೇಳ್ತಿರ್ತಾರೆ ಈಕೇನಪ್ಪ ನಮ್ಗೆ ಹೇಳ್ತಾಳೆ ಸ್ವಲ್ಪ ಅಸೂಯೆ ಅನ್ನಿಸ್ತಿರ್ತೈತಿ ಕೆಲವು ಮಂದಿಗೆ ಇಲ್ಲಿ ಸೀತೆ ಹಾಗಿಲ್ಲ ಅವಳೇನು ಹೇಳಿರ್ತಾಳೆ ಸ್ಪಷ್ಟವಾಗಿ ಏನು ಉಪದೇಶ ಮಾಡಿದ್ರೆ ಆ ಉಪದೇಶದಿಂದ ತನಗೇನಾದರೂ ಅಸೂಯೆ ಆಯ್ತು ಅಂತ ತಿಳ್ಕೊಳ್ಳೋದಿಲ್ಲ ಆಕೆ ಅಸೂಯೆ ಪಡದೆ ಸೀತೆ ಅನ್ಸುಳಾಗೆ ವಿನಮ್ರತೆಯಲ್ಲಿ ಅರುಹಿದಳು ಅವಳು ಕೂಡ ಅಷ್ಟೇ ವಿನಮ್ರತೆಯಿಂದ
ಅನಸೂಯಾಗ ಹೀಗೆ ಹೇಳ್ತಾಳೆ, ನಿನ್ನಂಥ ಸ್ತ್ರೀ ನನಗೆ ಹೀಗೆ ಹೇಳುವುದು ಆಶ್ಚರ್ಯವೇನಿಲ್ಲ. ನೋಡಮ್ಮ, ನನಗೆ ಪತಿಯವರು ಹೆಂಗೆ ಗಂಡನ ಜೊತೆ ಇರಬೇಕಂತ ನೀನು ನನಗೆ ಹೇಳಾಗತ್ತಿಲ್ಲ. ಈ ನಿನ್ನ ಉಪದೇಶದಿಂದ ನನಗೇನು ಆಶ್ಚರ್ಯ ಉಂಟಾಗುವುದಿಲ್ಲ. ಯಾಕಂದ್ರೆ ಬದುಕಿನಲ್ಲಿ ನಾನು ಏನಿದ್ದೇನೆ ಅಂದರೆ, ಇವನ್ನೆಲ್ಲಾನು ಬಳಕೆಯಲ್ಲಿ ತಂದಿನ, ರೂಢಿಯಲ್ಲಿದ್ದೇನೆ ನಾನು. ಬರೀ ಥಿರಿದಾಗಿಲ್ಲ, ಸಿದ್ಧಾಂತದಾಗಿಲ್ಲ, ನಾನು ಪ್ರಾಕ್ಟೀಸ್ನಾಗೂ ಇದೆ. ಅದಕ್ಕೆ ನನಗೆ ಈ ಉಪದೇಶಗಳು ನನಗೆ ಅಷ್ಟೊಂದು ಆಶ್ಚರ್ಯ ಮಾಡುವುದಿಲ್ಲ. ಪತ್ನಿಗೆ ಪತಿ ಭೂಷಣವೆಂದು ನನಗೆ ಗೊತ್ತು. ಪತ್ನಿಗೆ ಪತಿಯೇ ಭೂಷಣ. ಹೆಣ್ಣಿನ ಮುಖ್ಯ ಆಭರಣ ಯಾವುದಂದ್ರೆ ಗಂಡು. ಆಕೆ ಗಂಡನೇ ಆಕೆ ಆಭರಣ. ರಾತ್ರಿಗೆ ಹೆಂಗೆ ಚಂದ್ರ ಭೂಷಣ ಅಂತೇವೆ, ಚಂದ್ರನಿಂದ ಹೇಗೆ ಒಂದು ರಾತ್ರಿಯ ಒಂದು ಸೌಂದರ್ಯ ಹೆಚ್ಚುತ್ತಿದೆ, ಹಗಲಿನಲ್ಲಿ ಸೂರ್ಯನ ಬೆಳಕಿಂದ ಹೇಗೆ ಸೌಂದರ್ಯ ಹೆಚ್ಚುತ್ತಿದೆ, ಹೆಣ್ಣಿನ ಬದುಕಿನಲ್ಲಿಯೂ ನೆಮ್ಮದಿ ಸೌಂದರ್ಯ ಶಾಂತತೆ ನೆಲೆಸಬೇಕಾಗಿತ್ತಂದ್ರೆ ಅಲ್ಲಿ ಅವಳ ಬಾಳಿಗೆ ಗಂಡನೇ ಸೂರ್ಯ. ಅದಕ್ಕೆ ಈ ಪತ್ನಿಗೆ ಪತಿ ಭೂಷಣವೆಂದು ನನಗೆ ಗೊತ್ತು. ಒಂದು ವೇಳೆ ನನ್ನ ಪತಿ ದುರ್ದೈವಿಯಾದರೂ, ಮದುವೆ ಆದ ನಂತರ, ಮದುವೆಗಿಂತ ಒಂದು ಏನೋ ಮಾಡಿರ್ತದೆ, ಮದುವೆಗಿಂತ ಮತ್ತೆ ರಾಜ ಇರ್ತಾನ, ಮದುವೆ ಆದ ನಂತರ ಯುದ್ಧ ಆಗ್ತದ, ಏನೋ ಬರಗಾಲ ಬೀಳ್ತದ, ಅಥವಾ ಏನೋ ಬದಲಾಗಿ ಹೋಗ್ತದ, ಕಂಗಾಲಾಗಿ ಬಿಡ್ತಾನವ, ರಾಜ ಎಲ್ಲ ಹೋಗ್ಬಿಡ್ತದೆ, ಸಿಂಹಾಸನ ಹೋಗ್ತದೆ, ಬದು ಸಂಪತ್ತು ಹೋಗ್ತದೆ, ಎಲ್ಲ ಹೋಗಿ ದುಡ್ಡು ತಿನ್ನುವಂಥ ಸ್ಥಿತಿ ನೆಲೆ ಅಂಥವು. ಎಷ್ಟೋ ಜಗತ್ತಿನಾಗೆ ನಾವು ಇತಿಹಾಸಗಳನ್ನು ನೋಡಿದಾಗ ಶ್ರೀಮಂತರು ಬಡವರಾಗ್ಯಾರ, ಬಡವರು ಶ್ರೀಮಂತರಾಗ್ಯಾರ, ರಾಜ ರಂಕ್ ಆಗ್ಯಾನ, ರಂಕ ರಾಜ ಆಗ್ಯಾನ. ಈ ಸಾಕಷ್ಟು ಉದಾಹರಣೆಗಳು ನಮ್ಗೆ ಇತಿಹಾಸದಲ್ಲಿ ಸಿಗ್ತಾವ. ಅದಕ್ಕೆ ಮದುವೆ ಪೂರ್ವದಲ್ಲಿ ನೀ ಸ್ಥಿತಿವಂತಿದ್ದಿ, ಮದುವೆ ಆದನಂತ ನೀ ಕಂಗಾಲ ಅಂದುಕೊಳ್ಳೆ, ಕಂಗಾಲಾದಾಗೂ ನಾವು ಸಾತನ ಬಿಡುವುದಿಲ್ಲ, ಬಿಡಬಾರದು. ಒಂದು ವೇಳೆ ನನ್ನ ಪತಿ ದುರ್ದೈವಿ ಆದರೂ ಅವನೊಂದಿಗೆ ವಿವೇಕದಿಂದ ನಡೆದುಕೊಳ್ಳುವೆ. ಅವನ ಕಂಗಾಲ ಆದರೂ ಕೂಡ, ಅಂಗವಿಕಲನಾದರೂ ಕೂಡ, ಅಸಹಾಯಕನಾದರೂ ಕೂಡ ನಾನು ಅವನನ್ನು ಬಿಟ್ಟ ದೂರ ಇರುವುದಿಲ್ಲ, ಅವನಿಗೆ ವಿಧೇಯಕಳಾಗೆ ನಾನು ಇರ್ತೇನೆ. ಅಂದರೆ ಪತ್ನಿ ವಿವಾಹ ಆದ ನಂತರ ಗಂಡನ ಆರ್ಥಿಕ ಸ್ಥಿತಿಯಲ್ಲಿ ಏನೇ ಸಾಮಾಜಿಕ ಸ್ಥಿತಿಯಲ್ಲಿ ಏನೇ ಬದಲಾವಣೆಗಳು ಆದರೂ ಕೂಡ ಅವಳಲ್ಲಿ ಯಾವುದೇ ಬದಲಾವಣೆ ಕಂಡುಬರಬಾರದು. ಮೊದಲಿಂದ ಹೇಗೆ ಪತಿಯಲ್ಲಿ ನಿಷ್ಠೆ ಇರ್ತಿದೆ, ಆ ನಿಷ್ಠೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು. ಇದು ತತ್ವ ಏನಿದೆಲ್ಲ ಬದುಕಿನ ನಾನು ಅಳವಡಿಸ್ಕೊಂಡೇನೆ ಅಂಥೇಳಿ ಸೀತೆ ಅನಸೂಯಾಗೆ ಹೇಳ್ತಾಳೆ. ಮುಂದುವರೆದು ಅವನ ಸಹಾನುಭೂತಿ, ಗಂಡನ ಸಹಾನುಭೂತಿ ಬೇಕು ನಮಗೆ. ಸದ್ಗುಣ ನನ್ನ ಹೃದಯ ವಲ್ಲಭ, ಅವನು ನನಗೆ ತಂದೆ ತಾಯಿಯಷ್ಟು ಮೃದು. ಗಂಡ ಅಂದರೆ ಹೇಗಪ್ಪ ಅಂದರೆ ಅವನು ನನಗೆ ನನ್ನ ಹೃದಯ ವಲ್ಲಭ, ಅವ ನನ್ನ ಒಂದು ಪ್ರಾಣ ಪ್ರಾಣೇಶ್ವರ ಅಂತ ಕರೀತಾರಲ್ಲ, ನನ್ನ ಪ್ರಾಣದ ಈಶ್ವರ ಅವನು, ನನ್ನ ಬದುಕಿನ ಈಶ್ವರ ಅವನು. ಅದಕ್ಕೆ ನನ್ನ ತಂದೆ ತಾಯಿನ ಜನ್ಮ ಕೊಟ್ಟಂಥ ತಂದೆ ತಾಯಿನ ಎಷ್ಟು ಮೃದುವಾಗಿ ನಾನು ನೋಡ್ಕೊಳ್ತಾ ಇದ್ದೇನೆ, ಎಷ್ಟು ಮೃದುತನದಿಂದ ಅವರೊಂದಿಗೆ ವರ್ತನೆ ಮಾಡ್ತೇನೆ, ಅಷ್ಟೇ ಮೃದುತನದಿಂದ ನಾನು ನನ್ನ ಪತಿಯೊಂದಿಗೆ ನಾನು ವರ್ತನೆಯನ್ನು ತೋರಿಸ್ತಾ ಇದ್ದೇನೆ, ಮಾಡ್ತಾ ಇದ್ದೇನೆ ಅಂತ ಹೇಳ್ತಾಳೆ. ಮಹಾಬಲಿ ರಾಮ ಕೌಶಲ್ಯಲ್ಲಷ್ಟೇ ಎಲ್ಲ ರಾಣಿಯರೊಂದಿಗೆ ನಡೆದುಕೊಳ್ಳುವನು. ಈ ರಾಮನ ಸ್ವಭಾವ ನೋಡಿದ್ದೀನಿ, ನಾನು ಸದ್ಗುಣಿದಾನ. ದಶರಥನಿಗೆ 350 ಹೆಂಡಂದಿರೋರು, 3 ಮಾತ್ರ ಮುಂಚೂಣಿಯಲ್ಲಿ ಇದ್ದಾರವರು, ಧರ್ಮಪತ್ನಿ ಕೌಶಲ್ಯ, ಇಷ್ಟದಿಂದ ಮಾಡಿಕೊಂಡಂಥ ಪತ್ನಿ, ಇನ್ನೂ ಆಕೆ ಯುವಕಳೇ ಇರ್ತಾಳೆ, ಯುವತಿಯಾಗಿರ್ತಾಳೆ ಆಕೆ ಕೈಕೈ, ಮತ್ತು ಎಲ್ಲವನ್ನು ಸಂಭಾಳಿಸ್ಕೊಂಡು ಹೋಗುವಂಥ ಹೊಂದಾಣಿಕೆ ಸ್ವಭಾವದ ಹೆಣ್ಮಕ್ಳು ಸಂತ. ಇವರು 3 ಮುಂಚೂಣಿಯಾಗಿರ್ತಾರೆ, ಉಳಿದವರೆಲ್ಲ ಅಂತೂ ಎಲ್ಲ ರಾಣಿಯರು. ಅದಕ್ಕೆ ಅವ ರಾಮ ಮಾತ್ರ 3 ಅಷ್ಟೇ ಅಲ್ಲ, ಉಳಿದವ್ರ ಜೊತೆಗೂ ತಾಯಿ ಹೇಳಿದ್ರೆ ಏನಿದಲ್ಲ ಅವ್ರ ಜೊತೆಗೂ ಈ ಕೌಶಲ್ಯದ ಜೊತೆಗೆ ಯಾವ ವರ್ತನೆಯನ್ನು ಹೊಂದಿದ್ದ, ಹೇಗೆ ತಾಯಿಯೊಂದಿಗೆ ನಡ್ಕೊಳ್ತಿದ್ದ, ಅದೇ ರೀತಿಯಾಗಿ ಎಲ್ಲ ತಾಯಿಯೊಂದಿಗೆ ನಡೆದುಕೊಳ್ಳುವಂಥ ಶ್ರೇಷ್ಠ ಸ್ವಭಾವ ರಾಮನಲ್ಲಿ ಇದೆ ಅಂತ ಹೇಳ್ತಾಳೆ. ಭಯಾನಕ ಅರಣ್ಯಕ್ಕೆ ಒಂಟಿಯಾಗಿ ರಾಮನೊಂದಿಗೆ ಹೊರಡಲು ನಿಂತಾಗ ನನ್ನ ಅತ್ತೆ ಹೇಳಿದ ಮಾತು ನನ್ನ ಎದೆಯಲ್ಲಿ ಮೂಡಿವೆ. ನಾನು ಇದೇ ಪ್ರಕಾರ ರಾಮ ನನಗೆ ಬೇಡನಾಗದಿದ್ದ, ನಾನು ಬಿಡಲಿಲ್ಲ, ನಾನು ಗಂಡನ ಬೆನ್ನತ್ತೆ ಬಂದೆ. ನಾನು ಮುಂದೆ ನಾನು ಗಂಡನ ಬೆನ್ನತ್ತೆ ಬರ್ತಾ ಇದ್ದಾಗ ನಾನು ಸುಖದಲ್ಲಿ ಬೆಳೆದಂಥ ಹೆಣ್ಮಗಳು ಅವ್ರಿಗೂ ನನ್ನ ಅತ್ತೆಗೆ ಗೊತ್ತಿತ್ತದು. ಇನ್ನು ನಿನಗೆ ಅರಣ್ಯದಲ್ಲಿ ಈ ಬದುಕು ಆಗೋದಿಲ್ಲ ಅಂತ ಅವರು ವ್ಯಥೆ ಪಟ್ಟಳು. ಅವರು ಎಲ್ಲ ನನಗೆ ಅಲ್ಲೇ ಇದ್ರಾಗ ಅಯೋಧ್ಯದಾಗ ಇರಾಕ ಈರ ಅಂತ ಹೇಳಕ್ಕೆ ನನ್ನ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದರು. ಅದು ನನಗೆ ಗೊತ್ತಿಳಿದ ವಿಷಯ. ಅದು ನನ್ನ ಅತ್ತೆ ಹೇಳಿದ ಮಾತು ನನ್ನ ಎದೆಯಲ್ಲಿ ಮೂಡಿವೆ. ಮುಂದೆ ಕೊನೆಗೆ ರಾಮ ಒಪ್ಪಿಕೊಳ್ತಾನೆ ನನ್ನ ಕರ್ಕೊಂಡು ಹೋಗೋಕ್ಕೆ. ಆವಾಗ ಅವಳು ಹೇಳ್ತಾಳೆ, ಯಾರು ಕೌಶಲ್ಯ ಹೇಳ್ತಾಳೆ ಈ ಮಾತನ್ನು ತಮಗೆ ಈ ಹಿಂದೆ ಹೇಳಿದೆ ನಾನು. ಆವಾಗ ಹೇಳ್ತಾಳೆ, ನೋಡವ ಮಗಳ, ನೀನು ಭಾಳ ಯುವಕ ಅದಿ, ಸುಂದರರು ಅದಿ,
ಹೆಣ್ಣಿನ ಮನಸ್ಸು ಯಾವಾಗಲೂ ಚಂಚಲ ಇರ್ತದೆ. ನೀನು ಆ ಚಂಚಲ ಸ್ತ್ರೀಯಲ್ಲಿ ಆಗಿರಬೇಡ. ನನ್ನ ಮಗನ ಜೊತೆ ಇವತ್ತು ಅರಣ್ಯಕ್ಕೆ ಹೋಗಿ ಅಡ್ಡಾಡೋದು ಬಂದಿದೆ, ಅವನ ಜೊತೆಗೆ ನೀನು ನೆರಳಾಗಿರಬೇಕವ ಅಂಥೇಳಿ ಇವು ಕೆಲವೊಂದು ಬೋಧನೆಗಳನ್ನು ಕೌಶಲ್ಯ ಮಾಡಿರ್ತಾಳೆ. ನನ್ನ ಅತ್ತೆಯು ಕೂಡ ನಾನು ರಾಮನ ಜೊತೆಗೆ ಅರಣ್ಯಕ್ಕೆ ಬರೋ ಕಾಲಕ್ಕೆ ಇಂತಹ ಬೋಧನೆಗಳನ್ನು ಮಾಡಿದಾಳಂಥೇಳಿ ಸೀತೆ ಅನಸೂಯಾಗಿ ಹೇಳ್ತಾಳೆ. ಮುಂದುವರೆದು ಸೀತೆ ಇನ್ನೂ ಏನು ವಿಚಾರಗಳನ್ನು ಅನಸೂಯಾಳ ಜೊತೆ ಹಂಚಿಕೊಳ್ತಾಳೆ ಅನ್ನುವಂಥ ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.